ಕರ್ನಾಟಕ ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆ ವತಿಯಿಂದ ಮೈಸೂರಿನ ಕಲಾಮಂದಿರ ಆವರಣದಲ್ಲಿರುವ ಸುಚಿತ್ರ ಗ್ಯಾಲರಿಯಲ್ಲಿ ಚಿತ್ರಕಲಾ ಪ್ರದರ್ಶನ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಶ್ರೀ ವಿದ್ಯಾವಾಚಸ್ಪತಿ ಡಾಕ್ಟರ್ ಎಚ್ ವಿ ಮೋಹನ್ ಕುಮಾರ್, ಶ್ರೀಮತಿ ಎಚ್ ಎಲ್ ಯಮುನಾ, ಕೆಸಿ ಮಹದೇವ ಶೆಟ್ಟಿ, ಎಂ ಚಂದ್ರಶೇಖರ್, ಕುಮಾರಿ ಎಸ್ ವಿ ವತ್ಸಲ, ಕಿರಣ್ ಕುಮಾರ್ ಬಿ, ಕೋಸು ನರಸಿಂಹಮೂರ್ತಿ ಉಪಸ್ಥಿತರಿದ್ದರು. ಇಂದಿನ ಕರ್ನಾಟಕ ರಾಜ್ಯ ಒಕ್ಕಲಿಗರ ವೇದಿಕೆಯಿಂದ ಏನೀಗ ಸುಚಿತ್ರ ಆರ್ಟ್ ಗ್ಯಾಲರಿಯಲ್ಲಿ ಸಂಪನ್ನಗೊಳ್ತಾ ಇರ್ತಕ್ಕಂಥ ಚಿತ್ರ ಏಕವ್ಯಕ್ತಿ ಕಿರಣ್ ಕುಮಾರ್ ಅವರ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನವನ್ನು ನಾನು ತುಂಬ ಹೃದಯದಿಂದ ಉದ್ಘಾಟನೆಯನ್ನು ಮಾಡ್ತಾ ಇದ್ದೇನೆ. ಹಾಗೂ ಇಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಭವ್ಯಾತ್ಮರನ್ನು ಕೂಡ ಆ ಶಾಂತಿ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನು ಸರ್ವಶಕ್ತರಾದಂಥ ಚಾಮುಂಡೇಶ್ವರಿಯನ್ನು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ವೇದಿಕೆ ಮೇಲಿರುವ ಗಣ್ಯರೇ ಹಾಗೂ ಮುಂದೆ ಆಸೀನರಾಗಿರ್ತಕ್ಕಂಥ ವಿದ್ವನ್ಮಣಿಗಳೇ, ಸಾಹಿತ್ಯ ಸಂಗೀತ ಚಿತ್ರಕಲೆ ಇವು ಮನುಕುಲದ ಮಹವನ್ನು ಸಾರುತ್ತಾ ಇರುವ ಅಪೂರ್ವವಾದಂಥ ದ್ಯೋತಕ ಇದು. ಬಹಳ ಹಿಂದೆ ಬಣ್ಣಗಳನ್ನು ಉಪಯೋಗಿಸಿ ಕಲಾತ್ಮಕ ಚಿತ್ರ ರಚಿಸುವುದು, ಈ ರಚನೆಯನ್ನೇ ಚಿತ್ರಕಲೆ ಎಂಬುದಾಗಿ ಕರೆಯಲಾಗ್ತಾ ಇತ್ತು. ಶ್ರವಣಬೆಳಗೊಳದಲ್ಲಿ ನೀವು ನೋಡಿ, ತುಮಕೂರಿನ ಸೀಮೆಯಲ್ಲಿ ನೀವು ನೋಡ್ಬೋದು, ಅಥವಾ ಇಲ್ಲೇ ಮೈಸೂರಿನ ಜಗನ್ಮೋಹನ ಪ್ಯಾಲೇಸ್ನಲ್ಲಿ ನಾವು ನೋಡ್ಬೋದು. ಇಡೀ ವಿಶ್ವಕ್ಕೆ ಚಿತ್ರಕಲೆಗೆ ತನ್ನದೇ ಆದಂತಹ ಛಾಪನ್ನು ಮೂಡಿಸಿದಂತಹ ಮೂಡಿಸಿದಂತ ದೇಶ ಯಾವ್ದಪ್ಪ ಅಂತ ಹೇಳಿದ್ರೆ ಆ ಭವ್ಯವಾದಂತಹ ಭಾರತ ದೇಶ. ಈ ಚಿತ್ರಕಲೆಯನ್ನ ಇತ್ತೀಚಿನ ದಿನಮಾನಗಳಲ್ಲಿ ಅದನ್ನು ದೃಶ್ಯಕಲೆ ಎಂಬುದಾಗಿಯೂ ಕೂಡ ಕರೀತೀವಿ. ನೋಡಿ, ಉದಾಹರಣೆ, ಚಿತ್ರಕಲೆ ಅದು ವರ್ಣವನ್ನು ಬಳಸಿ ಕಾಗದದ ಕ್ಯಾನ್ವಾಸಿನ ಮೇಲೆ ಮಾನವ ಜೀವಿ ಮೂರ್ತ ಮತ್ತು ಅಮೂರ್ತ ದೃಶ್ಯವನ್ನ ಅರ್ಥವತ್ತಾಗಿ ಮೂಡಿಸ್ತಕ್ಕಂಥದ್ದೇ ಆಗಿದೆ. ನೋಡಿ, ಶ್ರೀಗರಿ ನಿಮ್ಮ ಮನದಾಳದ ಗರಿ, ಶ್ರೀಗರಿ ಶ್ರೀಗರಿ.